Hi friends, welcome to my YouTube channel Chemistry Kendra. In this video, I am going to discuss about your haloalkanes and haloarenes. The chapter haloalkanes and haloarenes carries around 6 marks. Around 6 marks batte 6 marks alli nimge distribution anta thondre 1 mark inda barutte matte nimge 5 marks inda 1 barutte and 1 mark inda bandu nimge part A dalli barutte and 5 marks inda it may be na part D ara पार्ट ई ದಲ್ಲಿ ಬರುತ್ತೆ ಸೋ ಇದರದು ಸಿನಾಪ್ಸಿಸ್ ಅಥವಾ ಏನೇನ್ ಇದು ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತೀರಿ ಅಂತ ನೋಡಿದಿರಿ ಅಂದ್ರೆ ಫಸ್ಟ್ ವಿ ವಿಲ್ ಕಮ್ ಅಕ್ರಾಸ್ ಯುವರ್ ಕ್ಲಾಸಿಫಿಕೇಶನ್ ಸೋ ಕ್ಲಾಸಿಫಿಕೇಶನ್ ಆಫ್ ಯುವರ್ ಹಲೋಅಲ್ಕೇನ್ಸ್ ಆಗಿರಬಹುದು ಅಥವಾ ಹಲೋಅರೀನ್ಸ್ ಆಗಿರಬಹುದು ಅದನ್ನ ಡಿಸ್ಕಸ್ ಮಾಡ್ತೀರಿ ಅದರಲ್ಲಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನಂಬರ್ ಆಫ್ ಹಲೋಜನ್ ಆಟಮ್ಸ್ ಅಂಡ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಅಂದ್ರೆ ನಿಮ್ಮ ಹಲೋಅಲ್ಕೇನ್ಸ್ ಮೋನೋ ಹಲೋಅಲ್ಕೇನ್ ಆಗಿರಬಹುದು ಡೈ ಹಲೋಅಲ್ಕೇನ್ ಆಗಿರಬಹುದು ಅಂಡ್ ಆಲ್ಕೈಲ್ ಹಲೈಡ್ ಆಗಿರಬಹುದು ಅಲೈಲಿಕ್ ಹಲೈಡ್ ಆಗಿರಬಹುದು ಆ ತರ ಕ್ಲಾಸಿಫಿಕೇಶನ್ ಬರುತ್ತೆ ಅದನ್ನ ಡಿಸ್ಕಸ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ನಿಮ್ಮ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಹಲೋಅಲ್ಕೇನ್ಸ್ ಅಂಡ್ ಹಲೋಅರೀನ್ಸ್ ಅಂದ್ರೆ ನಿಮ್ಮ ಹಲೋಅಲ್ಕೇನ್ಸ್ ಯಾವ ತರ ಪ್ರಿಪೇರ್ ಮಾಡ್ತೀರಿ ಮತ್ತೆ ನಿಮ್ಮ ಹಲೋಅರೀನ್ಸ್ ಯಾವ ತರ ಪ್ರಿಪೇರ್ ಮಾಡ್ತೀರಿ ಅಂತ ಡಿಸ್ಕಸ್ ಮಾಡ್ತೀರಿ ಅದರಲ್ಲಿ ಕೆಲವೊಂದಿಷ್ಟು ನಿಮಗೆ ನೇಮ್ಡ್ ರಿಯಾಕ್ಷನ್ಸ್ ಬರ್ತವೆ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಸೋ ಅದೇ ತರ ನಿಮ್ಮ ಪ್ರಿಪರೇಷನ್ಸ್ ಆಗಿಂದ ಯು ವಿಲ್ ಕಮ್ ಅಕ್ರಾಸ್ ಯುವರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹಲೋಅಲ್ಕೇನ್ಸ್ ಅಂಡ್ ಹಲೋಅರೀನ್ಸ್ ಸೋ ಅದರ ಬಾಯ್ಲಿಂಗ್ ಪಾಯಿಂಟ್ ಆಗಿರಬಹುದು ಮೆಲ್ಟಿಂಗ್ ಪಾಯಿಂಟ್ ಆಗಿರಬಹುದು ಅಂಡ್ ಅದರದ ರಿಯಾಕ್ಟಿವಿಟಿ ಯಾವ ತರ ಐತಿ ಆಮೇಲೆ ಆಸಿಡ್ ಜೊತೆ ಯಾವ ತರ ರಿಯಾಕ್ಟ್ ಆಗ್ತತಿ ಬೇಸಸ್ ಜೊತೆ ಯಾವ ತರ ರಿಯಾಕ್ಟ್ ಆಗ್ತತಿ ಅನ್ನೋ ನೋಡ್ತೀರಿ ಸೋ ದಟ್ ಇಸ್ ಥರ್ಡ್ ಪಾರ್ಟ್ ಯೂಸ್ ಯುವರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ಹಲೋಅಲ್ಕೇನ್ಸ್ ಅಂಡ್ ಹಲೋಅರೀನ್ಸ್ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಸ್ಎನ್ 1 ಅಂಡ್ ಎಸ್ಎನ್ 2 ರಿಯಾಕ್ಷನ್ ಸೋ ಎಸ್ಎನ್ 1 ಅಂದ್ರೆ ನಿಮ್ಮ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬೈ ಮಾಲಿಕ್ಯುಲರ್ ರಿಯಾಕ್ಷನ್ ಸೋ ಇವೆರಡು ನಿಮಗೆ ಥಿಯರಿ ಎಕ್ಸಾಮ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸೋ ಇವೆರಡು ರಿಯಾಕ್ಷನ್ ಕಲಿತೀರಿ ಅಂಡ್ ಅದರದ ಮೆಕ್ಯಾನಿಸಮ್ ಕಲಿತೀರಿ ಅಂಡ್ ನೆಕ್ಸ್ಟ್ ಒನ್ ಇಸ್ ಯುವರ್ ನೆಕ್ಸ್ಟ್ ಪಾರ್ಟ್ ಇಸ್ ಯುವರ್ ಸ್ಟೀರೋಕೆಮಿಕಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಸ್ಟೀರೋಕೆಮಿಕಲ್ ಪ್ರಿನ್ಸಿಪಲ್ಸ್ ಅಂದ್ರೆ ನಿಮ್ಮ ಡೆಕ್ಸ್ಟೋ ರೋಟೇಟರಿ ಲಿಯೋ ರೋಟೇಟರಿ ಅಂಡ್ ಎನಾನ್ಸಿಯೋಮರ್ಸ್ ಡೈಸ್ಟಿಯೋಮೈಸ್ ಅಂತ ಕೆಲವೊಂದಿಷ್ಟು ಡೆಫಿನೇಷನ್ಸ್ ಬರ್ತವೆ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಸೋ ಇವು ಒಂದಿಷ್ಟು ಮೇಜರ್ 5 ಪಾರ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್ ಹಲೋಅಲ್ಕೇನ್ಸ್ ಅಂಡ್ ಹಲೋಅರೀನ್ಸ್ ಅದರಲ್ಲಿ ನಿಮಗೆ ಈ ಎಸ್ಎನ್ 1 ಎಸ್ಎನ್ 2 ರಿಯಾಕ್ಷನ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಹಲೋಅಲ್ಕೇನ್ಸ್ ವರ್ಡ್ ಅಲ್ಲಿ ನಿಮಗೆ ಎರಡು ವರ್ಡ್ಸ್ ಬರುತ್ತೆ ಒಂದು ಹಲೋ ಅಂತ ಬರುತ್ತೆ ಇನ್ನೊಂದು ಅಲ್ಕೀನ್ಸ್ ಅಂತ ಬರುತ್ತೆ ಅಗೇನ್ ಹಲೋ ಅಂತ ಬರುತ್ತೆ ಅಂಡ್ ಅರೀನ್ಸ್ ಅಂತ ಬರುತ್ತೆ ಸೊ ಹಲೋ ಅಂದ್ರೆ ವಿಚ್ ಇಂಡಿಕೇಟ್ಸ್ ಯುವರ್ ಹಲೋಜನ್ ಸೊ ಹಲೋಜನ್ ಅಂದ್ರೆ ನಿಮ್ಮ 17th ಗ್ರೂಪ್ ಎಲಿಮೆಂಟ್ಸ್ 17th ಗ್ರೂಪ್ ಎಲಿಮೆಂಟ್ಸ್ ಯಾವ ನಿಮ್ಮ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಸೊ ಅದು ಇರಬೇಕು ಅದ್ರ ಜೊತೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಇನ್ನೊಂದು ಅಲ್ಕೀನ್ಸ್ ಬರುತ್ತೆ ಅಥವಾ ಅಲ್ಕೇನ್ಸ್ ದಟ್ ಇಸ್ ಇಲ್ಲಿ ಕೊಟ್ಟಿವಿ ನೋಡ್ರಿ ಹಾಲೋಜನ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ ದಟ್ ಇಸ್ ಹಾಲೋಜನ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ ಆರ್ ಹೆಲೋ ಅಲ್ಕೇನ್ಸ್ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಂದ್ರೆ ನಿಮ್ಗೆ ಗೊತ್ತೈತೆ ಕಾರ್ಬನ್ ಅಂಡ್ ಹೈಡ್ರೋಜನ್ ಕಾಂಪೌಂಡ್ ಸೊ ಅಲ್ಕೇನ್ಸ್ ಆಗಿರ್ಬಹುದು ಅಲ್ಕೀನ್ಸ್ ಆಗಿರ್ಬಹುದು ಅದ್ರ ಜೊತೆ ನಮ್ಗೆ ಏನಾದ್ರೂ ಹ್ಯಾಲೋಜನ್ ಪ್ರೆಸೆಂಟ್ ಇದ್ರೆ ಅವನ್ ಏನಂತ ಕರಿತೀವಿ ನಾವು ಹೆಲೋ ಅಲ್ಕೇನ್ಸ್ ಅಂತ ಕರಿತೀವಿ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ ಆರ್ ಕಾಲ್ಡ್ ಆಸ್ ಅ ಹೆಲೋ ಅಲ್ಕೇನ್ ಸೊ ಅದಕ್ಕೆ ಎಕ್ಸಾಂಪಲ್ ಅಂತ ತಗೊಂಡ್ರೆ ಅಂದ್ರೆ ನಿಮ್ಮ ದಿಸ್ ಇಸ್ CH4 ಮೀಥೇನ್ ಇಸ್ ಅ ಎಕ್ಸಾಂಪಲ್ ಫಾರ್ ಯುವರ್ ಹೈಡ್ರೋಕಾರ್ಬನ್ ಸೊ ಈ ಹೈಡ್ರೋಕಾರ್ಬನ್ ಅಲ್ಲಿ ಇರ್ತಕ್ಕಂತ 4 ಹೈಡ್ರೋಜನ್ ಅಲ್ಲಿ ಒಂದ್ ಹೈಡ್ರೋಜನ್ ರಿಮೂವ್ ಮಾಡ್ತೀವಿ CH4 ದಲ್ಲಿ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಆ ಹೈಡ್ರೋಜನ್ ಪ್ಲೇಸ್ ಗೆ ಏನ್ ಮಾಡ್ತೀರಿ ನೀವು ಎಕ್ಸ್ ಇಸ್ ನಥಿಂಗ್ ಬಟ್ ಯುವರ್ ಹ್ಯಾಲೋಜನ್ ಸೊ ಹ್ಯಾಲೋಜನ್ ಆಡ್ ಮಾಡಿದ್ರೆ ಅಂದ್ರೆ ಇದು ಏನ್ ಫಾರ್ಮ್ ಆಗುತ್ತಲ್ಲ ಇದನ್ನ ಏನಂತ ಕರಿತೀವಿ ನಾವು ಹೆಲೋ ಅಲ್ಕೇನ್ಸ್ ಅಂತ ಕರಿತೀವಿ ಸೊ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಆ ಹೈಡ್ರೋಜನ್ ಪ್ಲೇಸ್ ಗೆ ನಾವು ಹ್ಯಾಲೋಜನ್ ಆಡ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ನಮ್ಗೆ ಹೆಲೋ ಅಲ್ಕೇನ್ ಆಗುತ್ತೆ ಸೊ ಅದೇ ತರ ಹೆಲೋ ಅರೀನ್ಸ್ ಹ್ಯಾಲೋ ಅಂದ್ರೆ ಅಗೇನ್ ಹ್ಯಾಲೋಜನ್ ಅರೀನ್ಸ್ ಆರ್ ನಥಿಂಗ್ ಬಟ್ ಯುವರ್ ಬೆಂಜೀನ್ ಸೊ ಇದ್ರ ಡೆಫಿನೇಷನ್ ನೋಡಿದೀರಿ ಅಂದ್ರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಸೊ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ನಿಮ್ಮ ಬೆಂಜೀನ್ ಬೆಂಜೀನ್ ಫಾರ್ಮುಲಾ ನಿಮಗೆ ಗೊತ್ತೈತಿ C6H6 ಸೊ ಈ C6H6 ದಲ್ಲಿ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಆ ಹೈಡ್ರೋಜನ್ ಪ್ಲೇಸ್ ಗೆ ನೀವು ಹ್ಯಾಲೋಜನ್ ಆಡ್ ಮಾಡಿದ್ರಿ ಅಂದ್ರೆ ಅದನ್ನ ಏನಂತ ಕರಿತೀವಿ ನೀವು ಹೆಲೋ ಅರೀನ್ ಸೊ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರೀನ್ ಸೊ ಒಂದರದ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರ್ತೈತಿ ಇನ್ನೊಂದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರ್ತದೆ ಸೊ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಹ್ಯಾಲೋಜನ್ ಆಡ್ ಮಾಡಿದ್ರ ಹೆಲೋ ಅಲ್ಕೇನ್ಸ್ ಆಗುತ್ತೆ ಅದೇ ಬೆಂಜಿನ್ ಅಲ್ಲಿ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಹ್ಯಾಲೋಜನ್ ಆಡ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಹೆಲೋ ಅರೀನ್ಸ್ ಆಗುತ್ತೆ ಸೊ ಇದ್ರ ಕ್ಲಾಸಿಫಿಕೇಶನ್ ನೋಡಿದ್ರಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ ಅಂದ್ರೆ ನಿಮ್ಮ ಹೈಡ್ರೋಕಾರ್ಬನ್ ಅಲ್ಲಿ ಒಂದ್ ಹ್ಯಾಲೋಜನ್ ಆಯ್ತು ಎರಡ್ ಹ್ಯಾಲೋಜನ್ ಆಯ್ತು ಮೂರ್ ಹ್ಯಾಲೋಜನ್ ಆಯ್ತು ಅನ್ನೋ ಬೇಸಸ್ ಮೇಲೆ ನಾವ್ ಏನ್ ಮಾಡ್ತೀವಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ದಟ್ ಇಸ್ ಬೇಸ್ಡ್ ಆನ್
number of halogen atoms. So first barodu nimge mono halo alkenes adhe tara barutte mono di tri anta barutte first one nodidre andre nimge mono halo alkenes. So mono andre nimge enu meaning one definition anta nodidre andre mono halo alkenes are obtained by replacing one hydrogen atom by one halogen atom andre ondu hydrocarbon tagori aa hydrocarbon nandu ondu hydrogen remove martiri ಒಂದು ಹ್ಯಾಲೋಜನ್ ಆಡ್ ಮಾಡ್ತೀವಿ. ಸೊ ಹಂತವನ್ನ ಏನಂತ ಕರಿತು ನಾವು ಮೋನೋ ಹೆಲೋ ಅಲ್ಕೆನ್ಸ್ ಅಂದ್ರೆ ಒಂದೇ ಹೈಡ್ರೋಜನ್ ರಿಮೂವ್ ಆಗಿರುತ್ತೆ, ರಿಮೂವ್ ಆದ ಹೈಡ್ರೋಜನ್ ಪ್ಲೇಸಿಂಗ್ ನಿಮ್ಗೆ ಏನಾಗಿರುತ್ತೆ ಹ್ಯಾಲೋಜನ್ ಆಡ್ ಆಗಿರುತ್ತೆ, ಅವನ್ನ ಏನಂತ ಕರಿತೀವಿ ಮೋನೋ ಹೆಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಸೊ ಈ ಮೋನೋ ಹೆಲೋ ಅಲ್ಕೆನ್ಸ್ ನಾವು ಅಗೇನ್ ಡಿವೈಡೆಡ್ ಇಂಟು ಮೇನ್ಲಿ ತ್ರೀ ಕ್ಯಾಟಗರೀಸ್, ಒಂದು ಪ್ರೈಮರಿ ಹೆಲೋ ಅಲ್ಕೇನ ಅಥವಾ ಪ್ರೈಮರಿ ಅಲ್ಕೈಲ್ ಹೆಲೈಡ್, ಸೆಕೆಂಡರಿ ಅಲ್ಕೈಲ್ ಹೆಲೈಡ್, ಟರ್ಷರಿ ಅಲ್ಕೈಲ್ ಹೆಲೈಡ್. ಸೊ ಇದು ಹೋಗೋಕ್ಕಿಂತ ಮುಂಚೆ ಇಲ್ಲೇ ಜನರಲ್ ಫಾರ್ಮುಲಾ ಬರುತ್ತೆ, ಅಂದ್ರೆ ನಿಮ್ಮ ಮೋನೋ ಹೆಲೋ ಅಲ್ಕೇನ್ಸ್ ಗೆ ಜನರಲ್ ಫಾರ್ಮುಲಾ. ನಿಮ್ಗೆ ಅಲ್ಕೇನ್ ಜನರಲ್ ಫಾರ್ಮುಲಾ ಗೊತ್ತೈತಿ, ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂ ತಗೋತೀವಿ. ಸೊ ಫಾರ್ಮುಲಾ ಫಾರ್ ಅಲ್ಕೇನ್ಸ್ ನೀವು ತಗೊಳ್ಳೋದು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟೂ ತಗೋತೀರಿ. ಬಟ್ ಮೋನೋ ಹೆಲೋ ಅಲ್ಕೇನ್ಸ್ ನಿಮ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಒನ್. ಇಲ್ಲಿ ಪ್ಲಸ್ ಟೂ ಇದ್ದಿದ್ ನಾವ್ ಏನ್ ಮಾಡ್ತೀವಿ, ಪ್ಲಸ್ ಒನ್ ಮಾಡ್ತೀವಿ, ಯಾಕಂದ್ರೆ ಒಂದ್ ಹೈಡ್ರೋಜನ್ ರಿಮೂವ್ ಮಾಡ್ಬೇಕು. ಸೊ ರಿಮೂವ್ ಮಾಡಿ ಹ್ಯಾಲೋಜನ್ ಆಡ್ ಮಾಡ್ತೀರಿ, ಅದಕ್ಕೆ ನಿಮ್ಮ ಫಾರ್ಮುಲಾ ಸಿ ಎನ್ ಎಚ್ ಟು ಎನ್ ಪ್ಲಸ್ ಒನ್ ಅಂಡ್ ಎಕ್ಸ್, ದಟ್ ಎಕ್ಸ್ ಇಟ್ ಮೇ ಬಿ ಹ್ಯಾಲೋಜನ್. ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಫ್ಲೋರಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. ಸೊ ಕ್ಲಾಸಿಫಿಕೇಶನ್ ಬಂದ್ರೆ ಫಸ್ಟ್ ಒನ್ ನಿಮಗೆ ಪ್ರೈಮರಿ ಅಲ್ಕೈಲ್ ಹೆಲೈಡ್. ಸೊ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಅಂದ್ರೆ ಹ್ಯಾಲೋಜನ್ ಅಟ್ಯಾಚ್ಡ್ ಟು ಪ್ರೈಮರಿ ಕಾರ್ಬನ್ ಆಟಮ್. ಪ್ರೈಮರಿ ಅಲ್ಕೈಲ್ ಹೆಲೈಡ್ ಅಂದ್ರೆ ಹ್ಯಾಲೋಜನ್ ಅಟ್ಯಾಚ್ಡ್ ಟು ಪ್ರೈಮರಿ ಕಾರ್ಬನ್ ಆಟಮ್. ಇಲ್ಲಿ ನಿಮ್ಗೆ ಏನಾಗ್ತದೆ ಅಂದ್ರೆ ನಿಮ್ಮ ಹ್ಯಾಲೋಜನ್ ಪ್ರೈಮರಿ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ ಯಾವ ಕಾರ್ಬನ್ ನಿಮಗೆ ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತೈತಿ, ಯಾವ ಕಾರ್ಬನ್ ನಿಮಗೆ ನೆಕ್ಸ್ಟ್ ಒಂದೇ ಕಾರ್ಬನ್ ಅಟ್ಯಾಚ್ ಇರ್ತೈತಿ ಅದನ್ನೇನಂತ ಕರಿತೀವಿ ನಾವು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಆ ಕಾರ್ಬನ್ಗೆ ಏನಾದರೂ ನಿಮಗೆ ಹ್ಯಾಲೋಜನ್ ಅಟ್ಯಾಚ್ ಇತ್ತಂದ್ರೆ ಅದನ್ನೇನಂತ ಕರಿತೀವಿ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಸಿ ಎಚ್ ತ್ರೀ ಸಿ ಎಚ್ ಟು. ಸೊ ಈ ಕಾರ್ಬನ್ ಗೆ ನಿಮಗೆ ಒಂದೇ ಕಾರ್ಬನ್ ಅಟ್ಯಾಕ್ ಆಗ್ತೈತಿ, ಅಥವಾ ಈ ಕಾರ್ಬನ್ ತಗೊಂಡ್ರು ನಿಮ್ಗೆ ಏನಾಗ್ತೈತಿ ಒಂದೇ ಕಾರ್ಬನ್ ಅಟ್ಯಾಕ್ ಆಗಿರ್ತೈತಿ. ಸೊ ಈ ಕಾರ್ಬನ್ ಗಾದ್ರೂ ನಿಮ್ಮ ಹ್ಯಾಲೋಜನ್ ಅಟ್ಯಾಚ್ ಇರ್ಬೋದು, ಈ ಕಾರ್ಬನ್ ಗಾದ್ರೂ ನಿಮ್ಮ ಹ್ಯಾಲೋಜನ್ ಅಟ್ಯಾಚ್ ಇರ್ಬೋದು. ಸೊ ಇವೆರಡರಲ್ಲಿ ಯಾವ ಕಾರ್ಬನ್ ಗಾದ್ರೂ ನಿಮ್ಮ ಹ್ಯಾಲೋಜನ್ ಅಟ್ಯಾಚ್ ಆದ್ರೆ ಅದನ್ನ ಏನಂತ ಕರಿತೀವಿ ನಾವು ಪ್ರೈಮರಿ ಅಲ್ಕೈಲ್ ಹೆಲೈಡ್. ಅದೇ ತರ ಇಲ್ಲಿ ನೋಡ್ರಿ ಅಂದ್ರೆ ಈ ಕಾರ್ಬನ್ ಸಿ ಎಚ್ ತ್ರೀ ಸಿ ಎಚ್ ಟು ಸಿ ಎಚ್ ಟು ಇದೆ, ಈ ಫಸ್ಟ್ ಕಾರ್ಬನ್ ಅಂಡ್ ಈ ಲಾಸ್ಟ್ ಕಾರ್ಬನ್ ಏನಾಗ್ತಾವ ಅಂದ್ರೆ ಒಂದೊಂದೇ ಕಾರ್ಬನ್ ಗೆ ಅಟ್ಯಾಕ್ ಐತಿ. ಈ ಕಾರ್ಬನ್ ಈ ಕಾರ್ಬನ್ ಗೆ ಅಷ್ಟೇ ಅಟ್ಯಾಕ್ ಐತಿ, ಈ ಕಾರ್ಬನ್ ಈ ಕಾರ್ಬನ್ ಗೆ ಅಷ್ಟೇ ಅಟ್ಯಾಚ್ ಐತಿ. ಬಟ್ ಈ ಸೆಂಟರ್ ಕಾರ್ಬನ್ ತಗೊಂಡ್ರಿ ಅಂದ್ರ ಈ ಕಾರ್ಬನ್ ಒನ್ ಅಟ್ಯಾಕ್ ಆಗ್ತೈತಿ ಅಂಡ್ ಈ ಕಾರ್ಬನ್ ಗೆ ಎರಡು ಅಟ್ಯಾಕ್ ಆಗ್ತೈತಿ. ಸೊ ನಿಮ್ಮ ಸೆಂಟ್ರಲ್ ಇರೋ ಕಾರ್ಬನ್ ಏನಾಗಲ್ಲ ನಿಮಗೆ ಪ್ರೈಮರಿ ಕಾರ್ಬನ್ ಆಟಮ್ ಆಗಲ್ಲ, ನಿಮ್ಮ ಫಸ್ಟ್ ಕಾರ್ಬನ್ ಆಟಮ್ ಮತ್ತೆ ಥರ್ಡ್ ಕಾರ್ಬನ್ ಆಟಮ್ ಏನಾಗ್ತವು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕೌಂಟ್ ಆಗ್ತವು. ಸೊ ಹ್ಯಾಲೋಜನ್ ನಿಮ್ಗೆ ಇದಕ್ಕೆ ಅಟ್ಯಾಕ್ ಆಯ್ತು ಅಥವಾ ಈ ಕಾರ್ಬನ್ ಗೆ ಅಟ್ಯಾಕ್ ಆಯ್ತು ಅಂದ್ರೆ ಅದನ್ನೇನಂತ ಕರಿತು ನಾವು ಪ್ರೈಮರಿ ಅಲ್ಕೈಲ್ ಹೆಲೈಡ್. ಸೊ ಫಸ್ಟ್ ಎಕ್ಸಾಂಪಲ್ ನಿಮಗೆ ಈಥೈಲ್ ಬ್ರೋಮೈಡ್, ಸೆಕೆಂಡ್ ಎಕ್ಸಾಂಪಲ್ ನಿಮಗೆ ಪ್ರೊಪೈಲ್ ಬ್ರೋಮೈಡ್ ಅಥವಾ ಕ್ಲೋರೋ ಪ್ರೊಪೇನ್ ಬ್ರೋಮೋ ಪ್ರೊಪೇನ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಸೆಕೆಂಡರಿ ಅಲ್ಕೈಲ್ ಹೆಲೈಡ್. ಸೊ ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ಅಂದ್ರೆ ನಿಮ್ಮ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಟು ಸೆಕೆಂಡರಿ ಕಾರ್ಬನ್ ಆಟಮ್. ಯಾವಾಗ ನಿಮ್ಮ ಹ್ಯಾಲೋಜನ್ ಆಟಮ್ ಸೆಕೆಂಡರಿ ಕಾರ್ಬನ್ ಗೆ ಅಟ್ಯಾಕ್ ಆಗ್ತೈತಿ ಅಂತವನ್ನ ಏನಂತ ಕರಿತೀವಿ ನಾವು ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ಅಂತ ಕರಿತೀವಿ. ಸೊ ಏನು ನಿಮಗೆ ಸೆಕೆಂಡರಿ ಕಾರ್ಬನ್ ಆಟಮ್ ಅಂದ್ರೆ, ಸೆಕೆಂಡರಿ ಕಾರ್ಬನ್ ಆಟಮ್ ಅಂದ್ರೆ ಯಾವಾಗ ನಿಮಗೆ ಒಂದ್ ಕಾರ್ಬನ್ ಆಟಮ್ ನೆಕ್ಸ್ಟ್ ಎರಡು ಕಾರ್ಬನ್ ಆಟಮಿಗೆ ಅಟ್ಯಾಚ್ ಇರ್ಬೇಕು. ಸೊ ಈ ಸೆಂಟರ್ ಕಾರ್ಬನ್ ಆಟಮ್ ಐತಂದ್ರ ಇದು ಅಡ್ಜಸ್ಟೆಂಟ್ ಎರಡು ಏನಿರ್ಬೇಕು ನಮಗೆ, ಎರಡು ಕಾರ್ಬನ್ ಆಟಮ್ ಇದ್ದು ಅಂದ್ರ ಈ ಸೆಂಟರ್ ಕಾರ್ಬನ್ ಆಟಮ್ ಏನಂತ ಕರಿತೀವಿ ನಾವು ಸೆಕೆಂಡರಿ ಅಂತ ಕರಿತೀವಿ. ಇಲ್ಲಿ ನೋಡಿ, ದಿಸ್ ಇಸ್ ಯುವರ್ ಕಾರ್ಬನ್ ನಂಬರ್ ಒನ್, ಕಾರ್ಬನ್ ನಂಬರ್ ಟೂ, ಕಾರ್ಬನ್ ನಂಬರ್ ತ್ರೀ. ಸೊ ಈ ಕಾರ್ಬನ್ ನಂಬರ್ ಟೂ ನೋಡಿದ್ರಿ ಅಂದ್ರ ನೆಕ್ಸ್ಟ್ ಎಷ್ಟು ಕಾರ್ಬನ್ ಗೆ ಅಟ್ಯಾಚ್ ಐತಿ, ಅದು ನಮಗೆ ಎರಡು ಕಾರ್ಬನ್ ಐತಿ. ಹಾಗಾಗಿ ಈ ಸೆಂಟರ್ ಕಾರ್ಬನ್ ಆಟಮ್ ಏನಂತ ಕರಿಬಹುದು ನಾವು ಸೆಕೆಂಡರಿ ಕಾರ್ಬನ್ ಅಂತ ಕರಿತೀವಿ. ಈ ಸೆಕೆಂಡರಿ ಕಾರ್ಬನ್ ನಮ್ಗೆ ಏನೈತಿ ಹ್ಯಾಲೋಜನ್ ಅಟ್ಯಾಚ್ ಐತಿ, ಅದಕ್ಕಾಗಿ ಏನಂತ ಕರಿತೀವಿ ಸೆಕೆಂಡರಿ ಅಲ್ಕೈಲ್ ಹೆಲೈಡ್. ಈ ಫಸ್ಟ್ ಕಾರ್ಬನ್ ಈ ಕಾರ್ಬನ್ ಎರಡು ಏನಾಗ್ತಾವ ಅಂದ್ರೆ ನಮಗೆ ಪ್ರೈಮರಿ ಕಾರ್ಬನ್ ಆಟಮ್ ಆಗ್ತಾವು. ಇವು ಎರಡಕ್ಕೆ ಏನಾದ್ರೂ ನಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಯ್ತಂದ್ರೆ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಆಗ್ತೈತಿ. ಈ ಸೆಂಟರ್ ಅಲ್ಲಿ ಇರೋದಕ್ಕೆ ಅಟ್ಯಾಚ್ ಆಗೈತಿ, ಈ ಸೆಂಟರ್ ಅಡ್ಜಸ್ಟೆಂಟ್ ಆಗಿ ನಮಗೆ ಎರಡು ಕಾರ್ಬನ್ ಆಟಮ್ ಇರೋದ್ರಿಂದ ಇದು ಏನಾಗುತ್ತೆ ನಮಗೆ ಸೆಕೆಂಡರಿ ಕಾರ್ಬನ್ ಆಗ್ತೈತಿ. ಅಟ್ಯಾಚ್ಮೆಂಟ್ ಆಫ್ ಹ್ಯಾಲೋಜನ್ ಅಟ್ ಸೆಕೆಂಡರಿ ಕಾರ್ಬನ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅ ಸೆಕೆಂಡರಿ ಅಲ್ಕೈಲ್ ಹೆಲೈಡ್.
सेकंड एग्जांपल नोड़ी अंद्रे कार्बन नंबर वन कार्बन नंबर टू कार्बन नंबर थ्री अंड कार्बन नंबर फोर निम्म कार्बन नंबर वन अंड कार्बन नंबर फोर करीबो ना प्राइमरी कार्बन आटम्स अंत करीतीवि कार्बन नंबर टू अंड कार्बन नंबर थ्री ने करीबो ना सेकेंडरी कार्बन आटम याकंद्रे कार्बन नंबर टू तक अंद्र अडजेसेंट एस्ट अटैच आगे एर अटैच थर्ड कार्बन तक अडजेसेंट एस्ट अटैच आगे एर आगे बट निम्म फोर्थ कार्बन फर्स्ट कार्बन नोड़ी अंद्र वे कार्बन अटैक आगे सो नम हैलोजन कार्बन अटैक आगे अथवा कार्बन अटैक आदि करी ना सेकेंडरी अल्काइल हैलाइड सो इधर तक अंद्र टू ब्रोमो प्रोपेन एंड इट इज टू क्लोरो प्रोपेन सो यम हैलोजन सेकेंडरी कार्बन अटैक आगे अद्न करी सेकेंडरी अल्काइल हैलाइड इवेर मेले निम्हे थर्ड ईजी आगे गोतती टर्शरी अल्काइल हैलाइड अंद्र हैलोजन अटैच टू टर्शरी कार्बन आटम सो नम हैलोजन टर्शरी कार्बन अटैच इरबेकु टर्शरी कार्बन अंद्रे याव कार्बन गे मूर अडजेसेंट कार्बन आटम इरबेकु सो ई सेंटर कार्बन आटम तगोंड्रे अंद्र कार्बन वन अटैच ऐति कार्बन टू अटैच ऐति कार्बन थ्री अटैच सो यावाग नम वंदे कार्बन मूर कार्बन अटैच इरुत्ते अदन्न एनु अंत करीतीवि टर्शरी कार्बन अंत करीतीवि ई कार्बन गे एनादरू नम हैलोजन अटैच आयतु अंद्रे एनु अंत करीतीवि नावु टर्शरी अल्काइल हैलाइड सो कार्बन सेंटर ऐति अदक मूर कार्बन अटैक आगे अदक नमेंगे टर्शरी कार्बन आगे टर्शरी कार्बन हैलोजन अटैच ऐति सो इत नमेंगे टर्शरी अल्काइल हैलाइड सो इधर नियम अंत तक अंद्र इतनी नमेंगे टर्शरी क्लोरो ब्यूटेन अंत करीबू अथवा टू क्लोरो टू मीथाइल प्रोपेन अंत करीबू सेकेंड वन इज डायहेलो अल्केन सो अगेन डाय अंदर मीनिंग ऐन टू अंत अर्थ आगे सो यहा हाइड्रोकार्बन एर हैलोजन अंत करी ना डायहेलो अल्केन्स सो डेफिनेशन नोड़ी अंद्र द डायहेलो अल्केन्स आर ऑब्टेन्ड बाय रिप्लेसिंग टू हाइड्रोजन आटम्स विथ टू एक्स आटम दट इज एक्स इज नथिंग बट युवर हैलोज आटम्स सो यहा हाइड्रोकार्बन एर हाइड्रोजन रिमूव मे एर हैलोजन आड मे अंतन करी ना डायहेलो अल्केन्स अंत करी सो अद एक्सापल तक इतनी नोड्री सो वो हैलोजन एर हैलोजन मत एर हैलोजन वे कांपौंड प्रेसेंट ऐति सो इन करीबू ना डायहेलो अल्केन्स अंत करी सो इले तक अंदर कूड़ा वो कार्बन एर कार्बन मूर् कार्बन बट प्रेसेंस आफ हैलोजन एर अगेन ऐन निम्हे डायहेलो अल्केन इन एक्सापल तक अंद्र अगेन एर हैलोजन इनके डायहेलो अल्केन एर हैलोजन इतना डायहेलो अल्केन सो यहा हाइड्रोकार्बन एर हैलोजन अद्न करी ना डायहेलो अल्केन्स अंत करी सो निम्म डायहेलो अल्केन्स अगेन क्लासिफाई मार्ती अंद्र एर आगे डिवाइड मार्ती फर्स्ट वन जिमिनल डायहेलाइड सेकंड वन वेसिनल डायहेलाइड सो जिमिनल डायहेलाइड्स कैन आल्सो कॉल इट एज अ जम डायहेलाइड जीईएम डायहेलाइड्स अंत करी वेसिनल डायहेलाइड्स न VIC dihalides अंतन कोई सो फर्स्ट वन जम डायहेलाइड्स अंदर इट इज अ डायहेलाइड्स वे बोथ हैलोजन आटम्स आर अटैच्ड टू अ सेम कार्बन आटम इलेन हेळातिदल नावु वंदे कांपौंड अल्ली एरडु हैलोजन आटम इर्तव अंत हेळिद्वि आ एरडु हैलोजन आटम एल्ल अटैच इरबेकंद्र वंदे कार्बन गे अटैच इरबेकु सो यावाग एरडु हैलोजन आटम वंदे कार्बन गे अटैच इर्तव अंतवन्न एनु अंत करीतीवि नावु जिमिनल डायहेलाइड सो इल्ली नोडिदिरि अंद्र कार्बन नंबर वन कार्बन नंबर टू हैलोजन वन अंड हैलोजन टू एरडु हैलोजन अटैच आगिदवु वंदे कार्बन गे अटैच ऐति सो इदन्न एनु अंत करीबहुदु नावु जिमिनल डायहेलाइड सो यावाग एरडु हैलोजन वंदे कार्बन गे अटैच इरुत्तो अदन्न एनु अंत करीतीवि नावु जिमिनल डायहेलाइड सो इदर हेसरु एनागुत्ते अंद्रे निमगे 1,1 डाइक्लोरो ईथेन सो 1,1 याके तगोतीवि अंद्र एरडु हैलोजन आटम्स वंदे कार्बन अटैच आगिरोद्रिंद 1,1 अंत सो यावाग एरडु हैलोजन वंदे कार्बन अटैक आगतव करीतीवि नावु जिमिनल डायहेलाइड्स अदे तर सेकंड एग्जांपल सो कार्बन वन कार्बन टू कार्बन थ्री हैलोजन वन अंड हैलोजन टू अगेन नम्म एरडु हैलोजन एल्ल अटैच आगेवु वंदे कार्बन अटैक सो एरडु हैलोजन आटम वंदे कार्बन अटैच इद्रे अदन्न करीतीवि नावु जिमिनल डायहेलाइड्स सो सेकंड वन विसिनल डायहेलाइड सो इधर डेफिनेशन द बोथ हैलोजन आटम्स आर अटैच्ड टू एडजेसेंट
कार्बन आटम अंद्रे याव कार्बन आटम हालोजन अटैच आगिरुत्तल्ल अदर नेक्स्ट कार्बन नमग सेकेंड हालोजन आटम अटैच आगिरबेकु सो यावाग ओंदु हालोजन अटैच आगिरुत्तति अदर कार्बन नेक्स्ट कार्बन ऐन इरुत्तल्ल अदे कार्बन अटैच आगिरबेकु नमगे इन्नोंदु हालोजन अटैच आगिद्रे अदन्न करितीवि विसिनल डैवर्ट सो एरडु हालोजन हेंग इरबेकंद्र अड्जस्टेंट कार्बन आटम अटैच इद्रे अदन्न करितीवि नावु विसिनल डैवर्ट इदु कार्बन नंबर 1 ಇದು ಕಾರ್ಬನ್ ನಂಬರ್ 2 ಸೊ ಇಟ್ ಈಸ್ ಯುವರ್ ಹ್ಯಾಲೋಜನ್ 1 ಅಂಡ್ ಹ್ಯಾಲೋಜನ್ 2 ಸೊ ಎರಡು ಹ್ಯಾಲೋಜನ್ ಹೆಂಗ್ ಅಟ್ಯಾಚ್ ಆಗಿದಾವು ಅಂದ್ರೆ ಎರಡು ಅಡ್ಜಸ್ಟೆಂಟ್ ಕಾರ್ಬನ್ ಆಟಮ್ ಗೆ ಎರಡು ಹ್ಯಾಲೋಜನ್ ಅಟ್ಯಾಚ್ ಇದ್ರೆ ಅದನ್ನ ಏನಂತ ಕರೀತೀವಿ ನಾವು ವಿಸಿನಲ್ ಡಯಲಾಗ್ ಸೊ ಅದೇ ತರ ಇಲ್ಲಿ ತೋರಿ ಫಸ್ಟ್ ಕಾರ್ಬನ್ ಸೆಕೆಂಡ್ ಕಾರ್ಬನ್ ಥರ್ಡ್ ಕಾರ್ಬನ್ ನಿಮ್ಮ ಫಸ್ಟ್ ಹ್ಯಾಲೋಜನ್ ಸೆಕೆಂಡ್ ಹ್ಯಾಲೋಜನ್ ಎರಡು ಅಡ್ಜಸ್ಟೆಂಟ್ ಕಾರ್ಬನ್ ಆಟಮ್ ಗೆ ಅಟ್ಯಾಚ್ ಆದವು ಸೊ ಯಾವಾಗ ಎರಡು ಹ್ಯಾಲೋಜನ್ಸ್ ಎರಡು ಅಡ್ಜಸ್ಟೆಂಟ್ ಕಾರ್ಬನ್ ಗೆ ಅಟ್ಯಾಚ್ ಇರುತ್ತೋ ಅದನ್ನ ಏನಂತ ಕರೀತೀವಿ ನಾವು ವಿಸಿನಲ್ ಡಯಲಾಗ್ ಅಂತ ಸೊ ಇದರ ನೇಮ್ ತಗೊಂಡ್ರಿ ಅಂದ್ರೆ 1, 2 ಡೈಕ್ಲೋರೋ ಈಥೇನ್ ಇದರ ನೇಮ್ ತಗೊಂಡ್ರಿ ಅಂದ್ರೆ 1, 2 ಡೈಕ್ಲೋರೋ ಪ್ರೋಪೇನ್ ಸೊ ಇದು 1, 2 ಡೈಕ್ಲೋರೋ ಈಥೇನ್ ಇದು 1, 2 ಡೈಕ್ಲೋರೋ ಪ್ರೋಪೇನ್ ಸೊ ಯಾವಾಗ ಅಡ್ಜಸ್ಟೆಂಟ್ ಕಾರ್ಬನ್ ಗೆ ಹ್ಯಾಲೋಜನ್ ಅಟ್ಯಾಚ್ ಇರುತ್ತೋ ಅದನ್ನ ಏನಂತ ಕರೀತೀರಿ ವಿಸಿನಲ್ ಅಂತ ಕರೀತೀರಿ ಯಾವಾಗ ಒಂದೇ ಕಾರ್ಬನ್ ಗೆ ಎರಡು ಹ್ಯಾಲೋಜನ್ ಅಟ್ಯಾಚ್ ಇರುತ್ತೋ ಅದನ್ನ ಏನಂತ ಕರೀತೀವಿ ಜೆಮಿನಲ್ ಹ್ಯಾಲೈಡ್ಸ್ ಅಂತ ಕರೀತೀವಿ ಸೊ ಥರ್ಡ್ ಒನ್ ಕ್ಲಾಸಿಫಿಕೇಶನ್ ಪಾಲಿಹಲೋ ಆಲ್ಕೇನ್ ಸೊ ವರ್ಡ್ ಪಾಲಿ ಅಂದ್ರೆ ಏನ್ ಹೇಳುತ್ತೆ ನಿಮಗೆ ಜಾಸ್ತಿ ಸೊ ಯಾವಾಗ ನಮಗೆ ಹೈಡ್ರೋಕಾರ್ಬನ್ಸ್ ಅಲ್ಲಿ ಎರಡಕ್ಕಿಂತ ಜಾಸ್ತಿ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಬರ್ತವೋ ಅವನ್ನ ಏನಂತ ಕರೀತೀವಿ ನಾವು ಪಾಲಿಹಲೋ ಆಲ್ಕೇನ್ಸ್ ದೀಸ್ ಆರ್ ಆಬ್ಟೇನ್ಡ್ ಬೈ ರಿಪ್ಲೇಸಿಂಗ್ ಮೋರ್ ದನ್ 2 ಹೈಡ್ರೋಜನ್ ಆಟಮ್ಸ್ ಬೈ ಹ್ಯಾಲೋಜನ್ ಆಟಮ್ಸ್ ಸೊ ಯಾವಾಗ ಎರಡಕ್ಕಿಂತ ಜಾಸ್ತಿ ಹೈಡ್ರೋಜನ್ ರಿಮೂವ್ ಮಾಡಿ ಎರಡಕ್ಕಿಂತ ಜಾಸ್ತಿ ಹ್ಯಾಲೋಜನ್ ಅನ್ನ ಆಡ್ ಮಾಡ್ತೀವಿ ಅವನ್ನ ಏನಂತ ಕರೀತೀವಿ ನಾವು ಪಾಲಿಹಲೋ ಆಲ್ಕೇನ್ಸ್ ಅಂತ ಕರೀತೀವಿ ಸೊ ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರಿ ಅಂದ್ರೆ ಇಲ್ಲಿ ಬರುತ್ತೆ ನೋಡಿ ಇದು ಎಷ್ಟು ಕಾರ್ಬನ್ ನಂಬರ್ 1 2 3 4 ಸೊ ನಂಬರ್ ಆಫ್ ಹ್ಯಾಲೋಜನ್ ಎಷ್ಟಿದೆ ನಿಮಗೆ 3 ಅದು ಸೊ ಎರಡಕ್ಕಿಂತ ಜಾಸ್ತಿ ಬಂದು ಅಂದ್ರೆ ಏನಂತ ಕರೀತೀವಿ ನಾವು ಅದನ್ನ ಪಾಲಿಹಲೋ ಆಲ್ಕೇನ್ಸ್ ಅಂತ ಕರೀತೀವಿ ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇಲ್ಲಿವರೆಗೆ ನೋಡಿದ್ ನೀವು ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ಅ ಕಾಂಪೌಂಡ್ ಅಂದ್ರೆ ನಮ್ಮ ಕಾಂಪೌಂಡ್ ಅಲ್ಲಿ ಒಂದು ಹ್ಯಾಲೋಜನ್ ಐತೋ ಎರಡು ಹ್ಯಾಲೋಜನ್ ಐತೋ ಮೂರು ಹ್ಯಾಲೋಜನ್ ಐತೋ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ವಿ ಒಂದನೇದು ನಮಗೆ ಬಂದಿರೋದು ಮೋನೋ ಹೆಲೋ ಆಲ್ಕೇನ್ಸ್ ಅಂಡ್ ಡೈ ಹೆಲೋ ಆಲ್ಕೇನ್ಸ್ ಮೂರನೇದು ಪಾಲಿ ಹೆಲೋ ಆಲ್ಕೇನ್ಸ್ ಸೊ ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಯಾವ್ದು ಬರುತ್ತೆ ಅಂದ್ರೆ ನಮಗೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಅಂದ್ರೆ ಹೈಬ್ರಿಡೈಸೇಷನ್ ಅಂದ್ರೆ ನಿಮಗೆ ಗೊತ್ತೈತಿ SP3 ಹೈಬ್ರಿಡೈಸೇಷನ್ SP2 ಹೈಬ್ರಿಡೈಸೇಷನ್ ಅಂಡ್ SP ಹೈಬ್ರಿಡೈಸೇಷನ್ ಬರ್ತೈತಿ ಅಲ್ಲ ಆ ತರ ನಮ್ಮ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ ಗೆ ಅಟ್ಯಾಚ್ ಐತಿ ಆ ಕಾರ್ಬನ್ ಅದು ಹೈಬ್ರಿಡೈಸೇಷನ್ ಏನೈತಿ ಅನ್ನೋ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ ನಮ್ದು ಇಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಆಗೈತಿ ಈ ಕಾರ್ಬನ್ ಆಟಮ್ SP3 ಐತೋ SP2 ಐತೋ ಅಥವಾ SP ಐತೋ ಅನ್ನೋ ಬೇಸಿಸ್ ಮೇಲೆ ಏನ್ ಮಾಡ್ತೀವಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅದನ್ನ ಏನಂತ ಕರಿತೀವಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಸೊ ಇದ್ರೊಳಗೆ ಅಗೇನ್ ಎರಡ್ ತರ ಬರ್ತಾವೆ ಫಸ್ಟ್ ಒನ್ ಕಾಂಪೌಂಡ್ಸ್ ಕಂಟೈನಿಂಗ್ ಹ್ಯಾಲೋಜನ್ ಆಟಮ್ ಆನ್ SP3 ಹೈಬ್ರಿಡೈಸ್ಡ್ ಕಾರ್ಬನ್ ಇನ್ನೊಂದ್ ಬರ್ತೈತಿ ಕಾಂಪೌಂಡ್ಸ್ ಕಂಟೈನಿಂಗ್ ಹ್ಯಾಲೋಜನ್ ಆಟಮ್ ಆನ್ SP2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಸೊ ಎರಡು ಬರ್ತಾವ ಒಂದು SP2 ಹೈಬ್ರಿಡೈಸ್ಡ್ ಬರುತ್ತೆ ಇನ್ನೊಂದು SP3 ಹೈಬ್ರಿಡೈಸ್ಡ್ ಬರುತ್ತೆ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಕಾಂಪೌಂಡ್ಸ್ ಕಂಟೈನಿಂಗ್ ಹ್ಯಾಲೋಜನ್ ಆಟಮ್ ಆನ್ SP3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಸೊ ಯಾವಾಗ ನಮ್ಮ ಹ್ಯಾಲೋಜನ್ ಆಟಮ್ SP3 ಕಾರ್ಬನ್ ಆಟಮ್ ಪ್ರೆಸೆಂಟ್ ಇತ್ತಂದ್ರ ಅದು ಯಾವ್ದ್ರೊಳಗೆ ಬರುತ್ತೆ ಅಂದ್ರೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಆನ್ SP3 ಹೈಬ್ರಿಡೈಸ್ಡ್ ಕಾರ್ಬನ್ ಸೊ ಅಗೇನ್ ಇದ್ರೊಳಗೆ ನಾವು ಏನ್ ಮಾಡ್ತೀವಿ ಮೂರು ಕ್ಲಾಸಿಫೈ ಮಾಡ್ತೀವಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಸೆಕೆಂಡ್ ಒನ್ ಅಲೈಲಿಕ್ ಹ್ಯಾಲೈಡ್ ಥರ್ಡ್ ಒನ್ ಬರ್ತೈತಿ ನಿಮಗೆ ಬೆಂಜೈಲಿಕ್ ಹ್ಯಾಲೈಡ್ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆಲ್ಕೈಲ್ ಹ್ಯಾಲೈಡ್ಸ್ ಸೊ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಕಾಂಪೌಂಡ್ಸ್ ವಿಚ್ ಡೂ ನಾಟ್ ಕಂಟೈನ್ ಡಬಲ್ ಬಾಂಡ್ ಅಂದ್ರೆ ಯಾವ ಕಾಂಪೌಂಡ್ ಅಲ್ಲಿ ನಿಮಗೆ ಒಟ್ಟೆ ಡಬಲ್ ಬಾಂಡ್ ಪ್ರೆಸೆಂಟ್ ಇಲ್ಲ ಓನ್ಲಿ ಏನಿರ್ತೈತಿ ನಿಮಗೆ ಸಿಂಗಲ್ ಬಾಂಡೇ ಪ್ರೆಸೆಂಟ್ ಇರ್ತೈತಿ ಸೊ ಇಲ್ಲಿ ತಗೊಂಡ್ರಿ ಅಂದ್ರೆ ಇಲ್ಲೆಲ್ಲ ನಿಮ್ಗೆ ಏನೈತಿ ಓನ್ಲಿ ಸಿಂಗಲ್ ಬಾಂಡ್ ಐತಿ ಇಲ್ಲಿ ತಗೊಂಡ್ರು ಕೂಡ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇಲ್ಲೂ ಕೂಡ ಸಿಂಗಲ್ ಬಾಂಡ್ ಇಲ್ಲಾದ್ರೂ ಸಿಂಗಲ್ ಬಾಂಡ್ ಇಲ್ಲಾದ್ರೂ ನಿಮಗೆ ಸಿಂಗಲ್ ಬಾಂಡ್ ಸೊ ಯಾವ ಹೆಲೋ ಆಲ್ಕೇನ್ಸ್ ಅಲ್ಲಿ ನಿಮಗೆ ಓನ್ಲಿ ಸಿಂಗಲ್ ಬಾಂಡ್ ಇರ್ತೈತಿ ಅಂತವನ್ನ ಏನಂತ ಕರಿತೀವಿ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಅದಕ್ಕಾಗಿನೇ ದ ಕಾಂಪೌಂಡ್ಸ್ ಡು ನಾಟ್ ಕಂಟೈನ್ ಡಬಲ್ ಬಾಂಡ್ ಇಲ್ಲಿ ಏನಿರಲ್ಲ ನಮಗೆ ಒಟ್ಟೆ ಏನಿರಲ್ಲ ಡಬಲ್ ಬಾಂಡ್ ಇರಲ್ಲ ಓನ್ಲಿ ಏನಿರುತ್ತೆ ಅಂದ್ರೆ ಸಿಂಗಲ್ ಬಾಂಡ್ ಇರುತ್ತೆ ಸೊ ಎಕ್ಸಾಂಪಲ್ ನಿಮಗೆ CH3Cl ದಟ್ ಈಸ್ ಕ್ಲೋರೋ ಮೀಥೇನ್ ಅಂಡ್ ಇದು ನಿಮ್ಗೆ ಏನಾಗ್ತೈತಿ ಬ್ರೋಮೋ ಈಥೇನ್ ಸೊ ಓನ್ಲಿ ಏನಿರ್ತೈತಿ ಅಂದ್ರೆ ನಿಮ್ಗೆ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇದ್ರ ಅದನ್ನ ಏನಂತ ಕರಿತೀವಿ ನಾವು ಆಲ್ಕೈಲ್ ಹ್ಯಾಲೈಡ್ಸ್ ಯಾಕಂದ್ರೆ ನಾವು ಹೇಳತ್ತಿದ್ದೇನು SP3 ಹೈಬ್ರಿಡೈಸೇಷನ್ ಸೊ SP3 ಹೈಬ್ರಿಡೈಸೇಷನ್ ಅಂದ್ರೆ ನಿಮಗೆ
कार्बन कार्बन ऐन सिंगल बॉंड सो कार्बन कार्बन सिंगल बॉंड ऐति अंद्रे यावागलू निमगे डबल बॉंड प्रेजेंट इरला सो अंतवन ऐन करितीवि अल्काइल हलाइड्स अंत सो अलैलिक हलाइड्स अंद्रे इल्ली एनागुत्ते अंद्रे निमगे डबल बॉंड बरुत्ते बट निम्म हालोजन आटम इल्लिरला डबल बॉंड कार्बन गे अटैच इरला इल्ली नोडि द हालोजन आटम attached to saturated carbon atom present adjacent to a carbon containing double bond andre allylic halides andre nimma compound alli yen irutte andre namge double bond present irutte but nama halogen atom ell attach irutte andre double bonded carbon bitta adar next carbon ig yen irutte namge halogen attach agi ill mention maadi it is attached to a saturated carbon atom saturated andre nimge single bond irukku so nama halogen ell irutte attached to saturated carbon atom present adjacent to carbon containing a double bond andre namide halogen idu halogen attached carbon hybridization enu idu nimge sp3 aiti ee carbon elli irutte andre double bonded carbon ge attached yakandre ee carbon ge enaitu namge double bond aiti double bond carbon ge next inon carbon aiti ee carbon ge enu irutte namge halogen atom attached so idu yavudu aagutade namge saturated carbon साचुरेटेड कार्बन यहा कार्बन अटैच डबल बॉन्डेड कार्बन अटैच इंतवन करी ना अलैलिक हलाइड सो नम हालोजन साचुरेटेड कार्बन अटैच साचुरेटेड कार्बन डबल बॉन्डेड कार्बन अटैच करी ना अलैलिक हलाइड द हालोजन आटम अटैच टू साचुरेटेड कार्बन आटम प्रेजेंट एडजस्टेड टू कार्बन कंटेनिंग डबल बॉन्ड सो वो कार्बन आ कार्बन डबल बॉन्ड इरतैति अदर नेक्स्ट कार्बन गे एनिरबेकु नमगे हालोजन इरबेकु सो इदर नेमिंग तगोंद्री अंद्र 3 क्लोरो प्रोपीन अंड अदे तर इल्ली नोडि इदु नम्मदु हालोजन अटैच्ड कार्बन अदर अटैच कार्बन नेक्स्ट ओन कार्बन ऐति आ कार्बन गे एनैति नमगे इल्ली डबल बॉन्ड ऐति सो ई डबल बॉन्ड इद कार्बन गे ओन कार्बन अटैच इरुत्ते अदक्के नमगे एनागिरुत्ते हालोजन अटैच इत्तु अंद्र इंतवन एनंत करीतीवि अंद्र नावु अलैलिक हलाइड सो इदर हेसरु बंद्बिट्टु 4 क्लोरो पेंट इन आगते तो 4 क्लोरो पेंट 2 इन सो वन इज युवर अलैलिक हलाइड्स एंड सेकंड वन इज युवर अल्काइल हलाइड्स थर्ड वन इज बेंजाइलिक हलाइड सो बेंजाइलिक हलाइड सो नेम अल्लिने बरुत्ते नमगे बेंजाइल अंद्र प्रेजेंस ऑफ बेंजीन सो बेंजाइलिक हलाइड अंद्र डेफिनेशन द हालोजन आटम अटैच्ड टू अ सैचुरेटेड कार्बन आटम प्रेजेंट एडजस्टेड टू अ अरोमेटिक रिंग सो सैचुरेटेड कार्बन अंद्र निमगे सिंगल बॉन्डेड कार्बन आ कार्बन यावदक्के अटैच आगिरबेकु नमगे अरोमेटिक रिंग गे अटैच आगिरबेकु सो अरोमेटिक रिंग अंद्र निमगे एनु बेंजीन रिंग सो ओंदु कार्बन गे एनु इरबेकु अंद्र बेंजीन रिंग अटैक आगिरबेकु आ कार्बन गे नमगे एनु अटैच इर्तैति हालोजन अटैच इत्तु अंद्र अदन्न एनु अंत करीतीवि नावु बेंजाइलिक हलाइड्स सो एग्जांपल नोडि सो इदु एनु निमगे इदु बेंजीन रिंग बेंजीन रिंग गे ओंदु कार्बन अटैक ऐति आ कार्बन गे एनैति नमगे हालोजन ऐति सो इदन्न एनु अंत करीतीवि नावु बेंजाइलिक हलाइड्स तो हालोजन आटम अटैच टू अ सैचुरेटेड कार्बन आटम सो ई कार्बन आटम नोडिद्रे अंद्र ई कार्बन आटम गे नमगे यावदे डबल बॉन्ड अथवा ट्रिपल बॉन्ड प्रेजेंट इल्ल बट ई कार्बन आटम यावदु अटैच ऐति नमगे अरोमेटिक रिंग गे अटैच ऐति ई अरोमेटिक रिंग अटैच्ड कार्बन गे एनैति नमगे हालोजन अटैच इत्तु अंद्र इदन्न एनु अंत करीतीवि नावु बेंजाइलिक हलाइड्स सो अदे तर इन्नोंदु एग्जांपल इल्ली नोडि इदु कार्बन आटम एंड इदु कूड कार्बन आटम ಈ ಕಾರ್ಬನ್ ಆಟಮ್ ಏನಿಲ್ಲ ನಮಗೆ ಡಬಲ್ ಬಾಂಡ್ ಇಲ್ಲ ಬೆಂಜೀನ್ ರಿಂಗಿಗೆ ಅಡ್ಜಸ್ಟೆಂಟ್ ಆಗಿ ಈ ಕಾರ್ಬನ್ ಇರೋದ್ರಿಂದ ಇದನ್ನ ಏನಂತ ಕರೀತೀವಿ ನಾವು ಬೆಂಜಾಯಲಿಕ್ ಹಲೈಡ್ ಸೆಕೆಂಡ್ ವನ್ ಕಾಂಪೌಂಡ್ಸ್ ಕಂಟೇನಿಂಗ್ ಹಾಲೋಜನ್ ಆಟಮ್ ಆನ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಸೋ ನಮಗೆ ಹಾಲೋಜನ್ ಆಟಮ್ ಯಾವ ಕಾರ್ಬನ್ ಮೇಲೆ ಪ್ರೆಸೆಂಟ್ ಇರುತ್ತೆ ಅಂದ್ರೆ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಮೇಲೆ ಏನಿರಬೇಕು ನಮಗೆ ಹಾಲೋಜನ್ ಆಟಮ್ ಇರಬೇಕು ಇನ್ ದಿಸ್ ಹಾಲೋಜನ್ ಆಟಮ್ ಇಸ್ ಪ್ರೆಸೆಂಟ್ ಆನ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಸೋ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಅಂದ್ರೆ ಯಾವ ಕಾರ್ಬನ್ ಆಟಮ್ ಇನ್ ನಮಗೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇರುತ್ತಲ್ಲ ಅದರ ಮೇಲೆ ಏನು ಇರಬೇಕು ನಮಗೆ ಕಾರ್ಬನ್ ಸಾರಿ ಹಾಲೋಜನ್ ಪ್ರೆಸೆಂಟ್ ಇರಬೇಕು ಸೋ ಮೇನ್ಲಿ ಯಾವ ಬರುತ್ತೆ ಅಂದ್ರೆ sp2 ಅಂದ್ರೆ ನಿಮಗೆ ಡಬಲ್ ಬಾಂಡ್ ಕಾರ್ಬನ್ ಆಟಮ್ ಬರುತ್ತೆ ಸೋ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ ಯಾವುದು ಇರುತ್ತೆ ಆ ಕಾರ್ಬನ್ ಆಟಮ್ ಮೇಲೆ ಏನು ಅಟ್ಯಾಚ್ ಆಗಿರುತ್ತೆ ನಮಗೆ ಹಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ ಸೋ ಅಗೇನ್ ಈ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಮೇಲೆ ಎರಡು ಕ್ಲಾಸಿಫೈ ಮಾಡ್ತೀವಿ ಒಂದು ವಿನೈಲಿಕ್ ಹಲೈಡ್ ಸೆಕೆಂಡ್ ವನ್ ಅರೈಲ್ ಹಲೈಡ್ ಸೋ ವಿನೈಲಿಕ್ ಹಲೈಡ್ಸ್ ಅಂದ್ರೆ the halogen derivatives of aliphatic or alicyclic hydrocarbons and nimge en iralla illi benzene ring present iralla aliphatic anta tagondri andra double bonded compounds present irutati and cyclic nu irabodu
ಅಸೈಕ್ಲಿಕ್ ಇರಬಹುದು ಅಥವಾ ಸೈಕ್ಲಿಕ್ ಇರಬಹುದು, ಬಟ್ ನಿಮ್ಗೆ ಏನಿರಲ್ಲ ಅಂದ್ರೆ ಬೆಂಜೀನ್ ರಿಂಗ್ ಪ್ರೆಸೆಂಟ್ ಇರಲ್ಲ. ಸೊ ನೆಕ್ಸ್ಟ್ ಏನ್ ಬರ್ತ್ ಪಾಯಿಂಟ್, ದ ಹ್ಯಾಲೋಜನ್ ಆಟಮ್ ಈಸ್ ಅಟ್ಯಾಚ್ ಟು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್. ಅಂದ್ರೆ ನಮ್ಗೆ ರಿಂಗ್ ಸಿಸ್ಟಮ್ ಆದ್ರೂ ಪ್ರೆಸೆಂಟ್ ಇರಬಹುದು, ಓಪನ್ ಸಿಸ್ಟಮ್ ಆದ್ರೂ ಪ್ರೆಸೆಂಟ್ ಇರಬಹುದು, ಬಟ್ ನಮ್ ಹ್ಯಾಲೋಜನ್ ಆಟಮ್ ಎಲ್ಲಿ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್, ಅಂದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಗೆ ನಮ್ಮ ಹ್ಯಾಲೋಜನ್ ಆಟಮ್ ಏನಾಗಿರ್ತೈತಿ ಅಟ್ಯಾಚ್ ಆಗಿರ್ತದೆ. ಸೊ ಇಲ್ಲಿ ಎರಡು ಎಕ್ಸಾಂಪಲ್ ಮೆನ್ಷನ್ ಮಾಡಿ ನೋಡ್ರಿ. ಇದು ನಿಮ್ದೇನು, ಇದು ಬಿಟ್ರಿ ಅಂದ್ರೆ ಸಿ ಎಚ್ ಟು ಸಿ ಎಚ್ ಟು ಅಂತ ಅಕೌಂಟ್ ಆಯ್ತಂದ್ರೆ ಹೆಸರು ಏನಾಗ್ತೈತಿ ನಿಮ್ದು, ಇದು ಈಥೀನ್ ಅಂತ ಅಕೌಂಟ್ ಆಗ್ತದೆ. ಸೊ ಒಂದ್ ಹೈಡ್ರೋಜನ್ ರಿಮೂವ್ ಮಾಡಿ ಆ ಪ್ಲೇಸಿಗೆ ಏನ್ ಹಾಕಾತೀವಿ ನಾವು, ಹ್ಯಾಲೋಜನ್ ಆಟಮ್ ಹಾಕಾತೀವಿ. ಹ್ಯಾಲೋಜನ್ ಅಟ್ಯಾಚ್ ಇದ್ ಕಾರ್ಬನ್ ಗೆ ಏನಾಗೈತೆ ನಮ್ಗೆ ಡಬಲ್ ಬಾಂಡ್ ಪ್ರೆಸೆಂಟ್ ಐತಿ. ಸೊ ಈ ತರ ಹ್ಯಾಲೋಜನ್ ಅಟ್ಯಾಚ್ ಇದ್ ಕಾರ್ಬನ್ ಗೆನೆ ಡಬಲ್ ಬಾಂಡ್ ಪ್ರೆಸೆಂಟ್ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ವಿನೈಲಿಕ್ ಹೆಲೈಡ್. ಸೊ ಇವೆರಡು ಕಾರ್ಬನ್ ಏನಾಗ್ತಾವ ಅಂದ್ರೆ ನಮ್ಗೆ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಇರ್ತವೆ. ಈ ಹ್ಯಾಲೋಜನ್ ಈ ಕಾರ್ಬನ್ ಮೇಲಾದ್ರೂ ಪ್ರೆಸೆಂಟ್ ಇರಬಹುದು, ಇದ್ರ ಮೇಲಾದ್ರೂ ಪ್ರೆಸೆಂಟ್ ಇರಬಹುದು. ಸೊ ಯಾವಾಗ ನಮ್ಮ ಹ್ಯಾಲೋಜನ್ ಈಸ್ ಪ್ರೆಸೆಂಟ್ ಡೈರೆಕ್ಟ್ಲಿ ಆನ್ ಎಸ್ ಪಿ ಟು ಹೈಬ್ರಿಡೈಸ್ ಕಾರ್ಬನ್ ಇನ್ ಓಪನ್ ರಿಂಗ್ ಸಿಸ್ಟಮ್ ಆರ್ ಕ್ಲೋಸ್ಡ್ ರಿಂಗ್ ಸಿಸ್ಟಮ್, ಬಟ್ ಏನಿರ್ಬೇಕಂದ್ರೆ ನಮಗೆ ಇಲ್ಲಿ ಬೆಂಜೀನ್ ರಿಂಗ್ ಪ್ರೆಸೆಂಟ್ ಇರಬಾರ್ದು. ಫಸ್ಟ್ ಒನ್ ನಮ್ಗೆ ಅಲೈಲಿಕ್ ಹೆಲೈಡ್ಸ್, ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ದು ಅರೈಲ್ ಹೆಲೈಡ್ಸ್. ಸೊ ಅರೈಲ್ ಅಂದ್ರೆ ಮೀನಿಂಗ್ ಏನಾಗ್ತೈತಿ ನಮ್ಗೆ ಇಲ್ಲಿ, ಬೆಂಜೀನ್ ರಿಂಗ್ ಅಥವಾ ಅರೋಮ್ಯಾಟಿಕ್ ರಿಂಗ್. ಸೊ ಹ್ಯಾಲೋಜನ್ ಡೆರಿವೇಟಿವ್ಸ್ ಆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಅಂದ್ರೆ ಈ ಹ್ಯಾಲೋಜನ್ ಡೆರಿವೇಟಿವ್ ಯಾವ ಇರ್ತಾವ ಅಂದ್ರೆ ನಮಗೆ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಇರ್ತೈತಿ. ದ ಹ್ಯಾಲೋಜನ್ ಆಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಅ ಬೆಂಜೀನ್ ರಿಂಗ್, ಅಂದ್ರೆ ನಮ್ಮ ಹ್ಯಾಲೋಜನ್ ಆಟಮ್ ಏನಾಗಿರ್ತೈತಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಅರೈಲ್ ಗ್ರೂಪ್ ಅಥವಾ ಬೆಂಜೀನ್ ಗ್ರೂಪ್ ಗೆ ಏನಾಗಿರ್ತೈತಿ, ಅದು ಡೈರೆಕ್ಟ್ ಆಗಿ ಅಟ್ಯಾಚ್ ಐತೆ. ಸೊ ಇದು ನಿಮ್ಮ ಬೆಂಜೀನ್ ರಿಂಗ್, ಬೆಂಜೀನ್ ರಿಂಗ್ ಡೈರೆಕ್ಟ್ ಹ್ಯಾಲೋಜನ್ ಅಟ್ಯಾಚ್ ಐತಿ, ಇದು ಕೂಡ ನಿಮ್ ಬೆಂಜೀನ್ ರಿಂಗ್, ಬೆಂಜೀನ್ ರಿಂಗ್ ನಿಮ್ ಡೈರೆಕ್ಟ್ ಹ್ಯಾಲೋಜನ್ ಅಟ್ಯಾಚ್ ಇತ್ತಂದ್ರ ಅರೈಲ್ ಹೆಲೈಡ್ಸ್ ಅಂತೀವಿ. ಓಪನ್ ಸಿಸ್ಟಮ್ ಅಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ ಗೆ ಅಥವಾ ಕ್ಲೋಸ್ಡ್ ರಿಂಗ್ ಸಿಸ್ಟಮ್ ಅಲ್ಲಿ ಡಬಲ್ ಬಾಂಡೆಡ್ ಕಾರ್ಬನ್ ಗೆ ಹ್ಯಾಲೋಜನ್ ಅಟ್ಯಾಚ್ ಇತ್ತಂದ್ರೆ ಏನಂತ ಕರಿತೀವಿ, ವಿನೈಲಿಕ್ ಹೆಲೈಡ್. ಸೊ ದೀಸ್ ಆರ್ ದ ಸಮ್ ಆಫ್ ಅ ಕ್ಲಾಸಿಫಿಕೇಶನ್ಸ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್. ಸೊ ಫಸ್ಟ್ ಬಂದಿದ್ದು ನಿಮ್ಮ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಅಲ್ಲಿ ನಿಮಗೆ ಮೋನೋ ಬಂತು, ಡೈ ಬಂತು, ಪಾಲಿ ಬಂದಿತ್ತು. ಮೋನೋದಲ್ಲಿ ಅಗೇನ್ ನಿಮಗೆ ಮೂರ್ ತರ ಬಂದಿತ್ತು, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಬಂದಿತ್ತು. ಸೊ ಅದಾದ್ಮೇಲೆ ನಿಮ್ಗೆ ಯಾವ್ದು ಬಂತು, ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಅದರಲ್ಲಿ ನಿಮ್ಗೆ ಒಂದು ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಬಂದಿತ್ತು, ಅದರಲ್ಲಿ ಅಗೇನ್ ಮೂರ್ ಬಂದಿತ್ತು, ಒಂದ್ ಅಲ್ಕೈಲು, ಸೆಕೆಂಡ್ ಒನ್ ಅಲೈಲಿಕ್, ಥರ್ಡ್ ಒನ್ ಬೆಂಜೈಲಿಕ್. ಅಂಡ್ ನೆಕ್ಸ್ಟ್ ಬಂದಿದ್ದು ನಿಮಗೆ ಬೇಸ್ಡ್ ಆನ್ ಎಸ್ ಪಿ ಟು ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್, ಅದ್ರೊಳಗೆ ಒಂದು ನಿಮಗೆ ವಿನೈಲಿಕ್ ಅಂಡ್ ಸೆಕೆಂಡ್ ಒನ್ ಈಸ್ ಅರೈಲ್. ಸೊ ದೀಸ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಯುವರ್ ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್. ನೇಚರ್ ಆಫ್ ಸಿ ಎಕ್ಸ್ ಬಾಂಡ್. ಸೊ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್ ಅಂದ್ರೆ ನೇಚರ್ ಆಫ್ ಕಾರ್ಬನ್ ಅಂಡ್ ಹ್ಯಾಲೋಜನ್ ಆಟಮ್ ಮಧ್ಯೆ ಇರ್ತಕ್ಕಂತ ಬಾಂಡ್ ಯಾವ ತರ ಇರ್ತೈತಿ ಅಂತ ನೋಡೋದನ್ನೇ ನಿಮಗೆ ನೇಚರ್ ಆಫ್ ಸಿ ಎಕ್ಸ್ ಬಾಂಡ್, ದಟ್ ಈಸ್ ಹ್ಯಾಲೋಜನ್ ಈಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ದನ್ ಕಾರ್ಬನ್ ಆಟಮ್. ಅಂದ್ರೆ ನಿಮ್ಮ ಕಾರ್ಬನ್ ಆಟಮ್ ಮತ್ತೆ ಹ್ಯಾಲೋಜನ್ ಆಟಮ್ ತಗೊಂಡ್ರಿ ಅಂದ್ರ ಇವೆರಡು ನೋಡಿದಾಗ ಈ ಕಾರ್ಬನ್ ಆಟಮ್ ಹ್ಯಾಲೋಜನ್ ಆಟಮ್ ನೋಡಿದ್ರಿ ಅಂದ್ರೆ ಈ ಹ್ಯಾಲೋಜನ್ ಆಟಮ್ ಏನಾಗ್ತೈತಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತೈತಿ. ಸೊ ಕಾರ್ಬನ್ ಆಟಮ್ ಅದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇತ್ತಂದ್ರೆ ಈ ನಿಮ್ಮ ಕಾರ್ಬನ್ ಅದೊಂದು ಎಲೆಕ್ಟ್ರಾನ್ ಇರ್ತೈತಿ ಅಂಡ್ ಹ್ಯಾಲೋಜನ್ ಅದೊಂದು ಎಲೆಕ್ಟ್ರಾನ್ ಇರ್ತದೆ. ಸೊ ಎರಡು ಎಲೆಕ್ಟ್ರಾನ್ ಪ್ರೆಸೆಂಟ್ ಇರ್ತದೆ. ಸೊ ಒಂದು ಬಾಂಡ್ ಅಂತ ತಗೊಂಡ್ರಿ ಅಂದ್ರೆ ಎರಡು ಎಲೆಕ್ಟ್ರಾನ್. ಸೊ ಒಂದು ಕಾರ್ಬನ್ ಆಟಮ್ ಎಲೆಕ್ಟ್ರಾನ್ ಇರ್ತೈತಿ, ಇನ್ನೊಂದು ಹ್ಯಾಲೋಜನ್ ಆಟಮ್ ಎಲೆಕ್ಟ್ರಾನ್ ಇರ್ತದೆ. ಸೊ ಹ್ಯಾಲೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಕಾರ್ಬನ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ ಏನಾಗುತ್ತೆ ನಮ್ಗದು ಹ್ಯಾಲೋಜನ್ ಕಡೆ ಮೂವ್ ಆಗುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಕಾರ್ಬನ್ ಎಲೆಕ್ಟ್ರಾನ್ ಏನಾಗ್ತೈತಿ ನಿಮ್ಮ ಹ್ಯಾಲೋಜನ್ ಅಟ್ರಾಕ್ಟ್ ಮಾಡ್ಕೋತಂದ್ರೆ ನಿಮ್ಮ ಹ್ಯಾಲೋಜನ್ ಮೇಲೆ ಏನಾಗ್ತೈತಿ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗ್ತದೆ. ಸೊ ಯಾಕಂದ್ರೆ ನಿಮ್ಮ ಕಾರ್ಬನ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರಾನ್ ಹ್ಯಾಲೋಜನ್ ಕಡೆ ಶಿಫ್ಟ್ ಆಯ್ತು. ಸೊ ಹ್ಯಾಲೋಜನ್ ಕಡೆ ಎಲೆಕ್ಟ್ರಾನ್ ಬಂತಂದ್ರೆ ಹ್ಯಾಲೋಜನ್ ಮೇಲೆ ಏನಾಗ್ತೈತಿ ನಮ್ಗೆ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ ಅಂಡ್ ಎಲೆಕ್ಟ್ರಾನ್ ಕಾರ್ಬನ್ ಕಡೆಯಿಂದ ಮೂವ್ ಆಗೋದ್ರಿಂದ ಕಾರ್ಬನ್ ಕಡೆ ಏನಾಗ್ತೈತಿ ನಮ್ಗೆ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತೈತಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಪ್ಲಸ್ ಐ ಎಫೆಕ್ಟ್ ಅಂತ ಕರಿತೀವಿ. ಸೊ ಪ್ಲಸ್ ಐ ಎಫೆಕ್ಟ್ ಯಾಕೆ ಡೆವಲಪ್ ಆಗ್ತೈತಿ ಅಂದ್ರೆ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಕಾರ್ಬನ್ ಟು ಹ್ಯಾಲೋಜನ್. ಸೊ ಹ್ಯಾಲೋಜನ್ ಕಡೆ ಶಿಫ್ಟ್ ಆಗೋದ್ರಿಂದ ಏನಾಗ್ತೈತಿ ಅದು ನೆಗೆಟಿವ್ ಚಾರ್ಜ್ ಆಗ್ತೈತಿ ಅಂಡ್ ಕಾರ್ಬನ್ ಅಲ್ಲಿ ನಮ್ಗೆ ಏನಾಗ್ತೈತಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗ್ತದೆ. ಸೊ ಈ ಕಾರ್ಬನ್ ಹ್ಯಾಲೋಜನ್ ಅದು ಬಾಂಡ್ ಲೆಂತ್ ಯಾವ ತರ ಇರ್ತೈತಿ ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ ನೋಡ್ರಿ, ಕಾರ್ಬನ್ ಅಂಡ್ ಫ್ಲೋರಿನ್ ಬಾಂಡ್ ಲೆಂತ್ 139, ಕಾರ್ಬನ್ ಕ್ಲೋರಿನ್ ಬಾಂಡ್ ಲೆಂತ್ 178, ಕಾರ್ಬನ್ ಬ್ರೋಮಿನ್ ಬಾಂಡ್ ಲೆಂತ್ 193 ಅಂಡ್ ಕಾರ್ಬನ್ ಅಯೋಡಿನ್ ಬಾಂಡ್ ಲೆಂತ್ 114. ಸೊ ಎವ್ರಿ ಟೈಮ್ ನಿಮ್ಗೆ ಏನಾಗತ್ತೈತಿ
एवरी टाइम नमेन अंद्र कार्बन हालोजन बॉन्ड लेंथ नमेंगे इनक्रीज आगता होते या फ्लोरीन क्लोरीन बर्ती क्लोरीन ब्रोमीन बर्ती ब्रोमीन आयोडीन बर्ती सो अंद्रे क्लोरीन क्लोरीन ब्रोमीन आयोडीन सो डाउन द ग्रुप होद्वी अंद्र नमेंगे साइज ऑफ द एटम ऐन नमेंगे इनक्रीज आगता होते सो फ्लोरीन किंता क्लोरीन साइज जास्ती ऐति क्लोरीन किंता ब्रोमीन साइज जास्ती ऐति ब्रोमीन किंता आयोडीन साइज ऐन आगतैति जास्ती आगते सो साइज ऑफ द एटम नमेंगे इनक्रीज आगता होगोद्रिंद बॉन्ड लेंथ ऐन आगतैति नमेंगे इनक्रीज आगता होते याकंद्रे फ्लोरीन साइज कड़ी ऐति बॉन्ड लेंथ कड़ी आगतैति क्लोरीन साइज जास्ती इरोद्रिंद बॉन्ड लेंथ जास्ती आगते सो क्लोरीन किंता ब्रोमीन साइज जास्ती इरोद्रिंद ब्रोमीन बॉन्ड लेंथ ऐन आगते इन्ना जास्ती आगते आयोडीन इन्नू जास्ती इरोद्रिंद इवेरडर मध्य बॉन्ड लेंथ ऐन आगतैति जास्ती आगते सो बॉन्ड लेंथ जास्ती आगता होयतु अंद्रे नमगे बॉन्ड डिसोसिएशन एनर्जी ऐन आगतैति कड़मी आगते अथवा इवेरडर मध्य बॉन्ड ब्रेक माडक बेकागिरो एनर्जी ऐन आगतैति नमगे कड़मी आगते कार्बन फ्लोरीन बॉन्ड लेंथ कड़मी ऐति अदक्के बॉन्ड डिसोसिएशन एनर्जी ऐन आगतैति इल्ली जास्ती आगते सो ई बॉन्ड इनक्रीज आयतु बॉन्ड डिसोसिएशन एनर्जी कड़मी आयतु इल्ली बॉन्ड लेंथ इन्नू इनक्रीज आगतैति डिसोसिएशन एनर्जी कड़मी आयतु अगेन इल्ली बॉन्ड लेंथ सिक्कापट्टे जास्ती इरोद्रिंद इदरल्ली बॉन्ड डिसोसिएशन एनर्जी ऐन आगतैति कड़मी आगते नम बॉन्ड लेंथ जास्ती आगता होयतु अंद्र डिसोसिएशन एनर्जी ऐन आगतैति कड़मी आगता होगतैति दिस इज युवर नेचर ऑफ सी एक्स बॉन्ड।